ಇಲ್ಲಿ ನೋಡಿ, ಇದು ಇಲ್ಲಿ ಸಿಲೋನ್ ಬ್ರಾಹ್ಮಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಂಥ ತಿಮರ ಜಾತಿಯ ಬ್ರಾಹ್ಮಿ ವೆರೈಟಿ ಏನಲ್ಲ ಇದು, ಹೈಡ್ರೋಕೊಟೈಲ್ ಅಂತ ಹೇಳ್ತಾರೆ ಇದನ್ನು. ಇದು ಒಂಥರ ಕಳೆ ಹಾಗೆಯೇ ತಿನ್ನಲಿಕ್ಕೆ ಉಪಯೋಗ ಇದ್ದರೂ ಸಹ ಅಷ್ಟಾಗಿ ತಿನ್ನಲಿಕ್ಕೆ ಆಗೋದಿಲ್ಲ, ಆದರೆ ತಂಬಳಿ ಎಲ್ಲ ಮಾಡಿ ತಿನ್ಬೋದು ಧಾರಾಳವಾಗಿ, ಎಲ್ಲ ಕಡೆ ಚೆನ್ನಾಗಿ ಭಯಂಕರವಾಗಿ ಬರ್ತದೆ. ಇದರದ್ದು ಸಮಸ್ಯೆಗಳು ಸ್ವಲ್ಪ ಉಂಟು, ತುಂಬ ಎಲ್ಲ ಕಡೆ ಸಹ ಇನ್ವೇಸಿವ್ ಆಗಿ ಬಂದು ತೊಂದರೆ ಕೊಡ್ಬೋದು, ಆದರೆ ಇದರಲ್ಲಿ ಅಷ್ಟೇ ಅಡ್ವಾಂಟೇಜು ಉಂಟು. ಈಗ ಇಲ್ಲಿ ನೋಡಿ, ಇದು ನಮ್ಮ ತರಕಾರಿ ಪ್ಲಾಟು, ಇದನ್ನು ಎಷ್ಟು ಸುಲಭಕ್ಕೆ ಮಣ್ಣನ್ನು ಹದ ಮಾಡಿ ಕೊಡ್ತದೆ ಅಂದರೆ, ಇಡೀ ಒಂದು ಬೆಡ್ ಹಾಸಿಗೆ ಎಳೆದಾಗ ಅಲ್ಲಿ ನನ್ನ ಮಗನೇ ನೋಡಿ ಇಳಿತಾ ಇದ್ದಾನೆ. ಅಗತ್ಯ ಮಾಡುವ ಕೆಲಸವೇ ಇಲ್ಲ, ಇದೇ ಭೂಮಿಯನ್ನು ಹದ ಮಾಡಿಕೊಟ್ಟು ಅದರಲ್ಲಿ ಎಲ್ಲ ಅಷ್ಟು ಚಂದ ಸಾಯಿಲ್. ನಿಮ್ಮ ನೋಡಿ ಅಲ್ಲಿ ಅಲ್ಲಿ ಉಡ್ ಕಾಕ್ರೋಚಸ್ ಉಂಟು, ಮಿಲ್ಲಿಪೀಡ್ಸ್ ಉಂಟು, ಅಲ್ಲಿ ನೋಡಿ ಅಲ್ಲಿ ಮಗಳಿಗೊಂದು ಕಂಡಿತ್ತು, ಆ ಉಡ್ ಕಾಕ್ರೋಚ್ ಉಂಟು. ಸೊ ಹಾಗೆ ಈ ಇಂಥ ಸೂಕ್ಷ್ಮ ಜೀವಿಗಳು ಎಲ್ಲ ಅಗತ್ಯ ಕೆಲಸವನ್ನು ತಾವು ಭಾರಿ ಸುಲಭಕ್ಕೆ ಮಾಡ್ತದೆ. ನಿಮಗೆ ಏನಿಲ್ಲ, ಇದನ್ನು ಬೆಡ್ಡನ್ನು ಎತ್ತಿದ್ರಾಯಿತು. ಇದರಲ್ಲಿ ಈ ಬೆಡ್ಡಲ್ಲಿ ನೋಡಿ, ಅವನು ಎತ್ತಿಟ್ಟಿದ್ದಾನೆ, ಅದು ಚಾಪೆಯಾಗೆ ಬರ್ತದೆ. ಇದನ್ನು ನೋಡಿ ಎಷ್ಟು ಎಷ್ಟು ಐಸೋಪೋಡ್ಗಳುಂಟು, ಎಷ್ಟು ಕೆಲಸ ಉಂಟು ನೋಡಿ. ಹಾಗೆ ಸಮಸ್ಯೆಗಳು ಇದರಿಂದ ಇದ್ದರೂ ಸಹ ಉಪಯೋಗ ಸಹ ಅಷ್ಟೇ ಉಂಟು. ಇನ್ನು ಅಗತ್ಯ ಮಾಡೋ ಕೆಲಸ ಏನಿಲ್ಲ, ಸುಮ್ಮನೆ ಸಾಲು ಮಾಡಿತು, ಬೇಕಾದ ಕೊತ್ತಂಬರಿ ಸೊಪ್ಪೋ ಮೆಂತೆಯೋ ಏನು ಬೇಕೋ ಅದು ಹಾಕ್ಬೋದು, ತರಕಾರಿಗಳನ್ನು ಹಾಕ್ಬೋದು. ಮಕ್ಕಳೇ ಅವರ ಬೇಕಾದನ್ನು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಇದು ನಿನ್ನೆ ತೆಗೆದು ಹದ ಮಾಡಿ ಇದರಲ್ಲಿ ಮೆಂತೆ ಹಾಕಿದ್ದಾನೆ, ಹೀಗೆ ಬೆಡ್ಡನ್ನು ಮಾಡಿಟ್ಟಿದ್ದಾನೆ. ಇದೊಂದು ಎರಡು ದಿನದಲ್ಲಿ ಸೂರ್ಯನ ಬಿಸಿಲಿಗೆ ಒಣಗ್ತದೆ, ಮತ್ತೆ ಮರಳಿ ಇದು ಗೊಬ್ಬರ ಆಗ್ತದೆ. ಇದರಲ್ಲಿ ಉಳಿದ ಕೆಲವು ಎಲೆಗಳು ಕಡ್ಡಿಗಳು ಪುನಃ ಅದೇ ರೀತಿ ಕಳೆಯಾಗಿ ಭೂಮಿಯ ಕಳೆಯನ್ನು ಏರಿಸ್ತದೆ. ಎಳಿ ಅದನ್ನು ಎಳಿ. ಸೊ ಹೈಡ್ರೋಕೊಟೈಲ್ ಚಾಪೆ ಅಲ್ಲಿ. ಇನ್ನೊಂದು ಸ್ವಲ್ಪ ಇಲ್ಲಿ ಆ್ಯಕ್ಟಿವಿಟಿ, ಇರುವೆಗಳ ಆ್ಯಕ್ಟಿವಿಟಿ ಇದೆ ನೋಡಿ, ಇರುವೆಗಳದ್ದು ಆ್ಯಕ್ಟಿವಿಟಿ ಇದೆ. ಐಸೋಪೋಡ್ಸ್ ಇದ್ದಾವೆ. ಬುಡಕ್ಕಯ್ಯ ಕೇಳಿರಿ, ಹಾಗೆ ಹಾಗೆ ಕೇವಲ ನಿಮಿಷದಲ್ಲಿ ಆಗತ್ತೆ. ಗಿಡ ತಾನಾಗಿ ಆಗತ್ತೆ ಮಾಡಿದೆ ಮತ್ತು ಮಣ್ಣನ್ನು ಫಲವತ್ತುಗೊಳಿಸಿ ಆಗಿದೆ.